2016 ಕ್ವೆಶನ್ ಪೇಪರ್ ಕ್ವಿಕ್ ಆಗಿ ಹೋದಾಗ ಇಲ್ಲಿ 18 ಪಾಯಿಂಟ್ಸ್ ಇದೆ ನೋಡಿ ಈ ತರದ ದೊಡ್ಡ ದೊಡ್ಡ ಕ್ವೆಶನ್ಸ್ ಓಕೆನಾ ಬಂದ್ರೆ ಜಾಸ್ತಿ ಪಾಯಿಂಟ್ಸ್ ಇದ್ರೆ ಅದರಲ್ಲಿ ಒಂದಷ್ಟು ಐಟಮ್ಗಳು ಎಕ್ಸೆಂಪ್ಷನ್ ಇರ್ತವೆ ಜಾಸ್ತಿ ಓಕೆನಾ ಈಜಿ ಆಗಿ ಇರ್ತದೆ ಜಸ್ಟ್ ಒಂದ್ಸರಿ ಓದೋಣ ಮಿಸ್ಟರ್ ಕಾಶಿನಾಥ್ ಇಸ್ ಅ ಮ್ಯಾನೇಜರ್ ಇನ್ ಪ್ರೈವೇಟ್ ಫರ್ಮ್ ನೋಡಿ ಗವರ್ಮೆಂಟ್ ಕಂಪನಿ ಅಲ್ಲ ಇದೇನದು ಪ್ರೈವೇಟ್ ಫರ್ಮ್ ಗಿವ್ಸ್ ಯು ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕಂಪ್ಯೂಟ್ ಇಸ್ ಇನ್ಕಮ್ ಫ್ರಮ್ ಸ್ಯಾಲರಿ ಅಂತ ಹೇಳಿದ್ದಾರೆ ಬೇಸಿಕ್ ಪೇ 16,000 ಪರ್ ಮಂತ್ ಡಿಯರ್ನೆಸ್ ಪೇ ನೋಡಿ ಸರ್ ಸರ್ ಡಿಯರ್ನೆಸ್ ಅಲೋಯನ್ಸ್ ಅಂದ್ರು ಒಂದೇ ಡಿಯರ್ನೆಸ್ ಪೇ ಅಂದ್ರು ಒಂದೇ ಆದ್ರೆ ಒಂದೇ ಒಂದು ಡಿಫರೆನ್ಸ್ ಹೇಳಲ್ಲ ಡಿಯರ್ನೆಸ್ ಪೇ ಅಂತ ಕೊಟ್ಟಿದ್ರೆ ನಾವು ಏನೇ ಕ್ಯಾಲ್ಕುಲೇಷನ್ ಗೆ ಸ್ಯಾಲರಿ ಮಾಡಬೇಕಾದ್ರೆ ಆಟೋಮ್ಯಾಟಿಕ್ ಆಗಿ ತಗೊಂಡ್ಬಿಡ್ತೀವಿ ಅದು ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇದೆಯಾ ಇಲ್ವಾ ಏನು ನೋಡೋದಿಲ್ಲ ಅರ್ಥ ಆಗ್ತಿದ್ಯಾ ಅದೇ ಡಿಯರ್ನೆಸ್ ಅಲೋಯನ್ಸ್ ಅಂತ ಇದ್ರೆ ಏನ್ ಚೆಕ್ ಮಾಡ್ತಾ ಇದ್ವಿ ಅಲ್ಲಿ ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇದೆಯಾ ಇಲ್ವಾ ಅಂತ ನೋಡ್ತೀವಿ ಓಕೆನಾ ಇದನ್ನ ಏನ್ ಮಾಡ್ಬೇಕು ಕಂಪಲ್ಸರಿ ಆಗಿ ತಗೊಳ್ಬೇಕಾಗುತ್ತೆ 10% ಆಫ್ ಬೇಸಿಕ್ ಪೇ ಡಿಯರ್ನೆಸ್ ಅಲೋಯನ್ಸ್ ಕೊಡ್ತಾ ಇದ್ದಾನೆ ಏನಂತ ಹೇಳ್ತಿದ್ದಾನೆ 75% ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ 20% ಆಫ್ ಬೇಸಿಕ್ ಪೇ ಅಂತ ಹೇಳ್ತಾರೆ ನೋಡಿ ಎರಡೂ ತಗೊಳ್ಬೇಕು ಡಿಎನು ತಗೋಬೇಕು ಡಿಪಿನೇ ತಗೋಬೇಕು ಆದ್ರೆ ಡಿಎ 75% ಮಾತ್ರ ತಗೊಳ್ತೀವಿ ಚಿಲ್ಡ್ರನ್ಸ್ ಎಜುಕೇಶನ್ ಅಲೋಯನ್ಸ್ ಫಾರ್ 4 ಚಿಲ್ಡ್ರನ್ಸ್ ಅಂತ ಹೇಳಿದ್ದಾರೆ ನೋಡಿ 4 ಮಕ್ಕಳಿದೆ ನಿಮಗೆ ಬೇರೆ ಕೆಲಸ ಇರಲಿಲ್ಲ ಅನ್ಸುತ್ತೆ ₹250 ಪರ್ ಮಂತ್ ಈಚ್ ಬೋನಸ್ 10,000 ರುಪೀಸ್ ಕಮಿಷನ್ 2% ಟರ್ನ್ ಓವರ್ ಟೋಟಲ್ ಟರ್ನ್ ಓವರ್ ಇಸ್ 4 lakhs ಫೀ ರಿಸೀವ್ 300 ಪರ್ ಮಂತ್ ನೋಡಿ ಫುಲ್ಲಿ ಟ್ಯಾಕ್ಸಬಲ್ ಸರ್ ಫೀ ಅಂದ್ರೆ ಏನು ಅಂತ ಹೇಳಿದ್ರೆ ಅವನ ಕಂಪನಿಗೆ ಅಥವಾ ಅವನ ಎಂಪ್ಲಾಯ್ಮೆಂಟ್ ಯೂಸ್ ಆಗುವಂತ ಕೋರ್ಸ್ ಅಲ್ಲ ಬೇರೆ ಯಾವುದಾದ್ರೂ ಕೋರ್ಸ್ ಮಾಡ್ತಾ ಇದ್ದು ಆ ಕೋರ್ಸ್ ಫೀಸ್ ಅನ್ನ ಕಂಪನಿ ಏನಾದ್ರೂ ಕೊಡ್ತಾ ಇದ್ರೆ ಅದು ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಅರ್ಥ ಆಗ್ತಿದ್ಯಾ ಈಗ ಫಾರ್ ಎಕ್ಸಾಂಪಲ್ ಅಡ್ವಾನ್ಸ್ಡ್ ಎಕ್ಸೆಲ್ ಟ್ರೈನಿಂಗ್ ಕೊಡ್ತಾ ಇದೀವಿ ಟ್ರೈನಿಂಗ್ ಕಾಸ್ಟ್ 15,000 ಕಂಪನಿ ಕೊಡ್ತಾರೆ ಅದನ್ನ ಎಕ್ಸೆಂಪ್ಷನ್ ಕೊಡ್ತೀವಿ ಇವನು ಯಾವ್ದೋ ಬೇರೆ ಇದಕ್ಕೆ ಹೋಗಿರ್ತಾನೆ ಏನು ಸ್ಪೋಕನ್ ಇಂಗ್ಲಿಷ್ಗೋ ಎಲ್ಲ ಹೋಗಿರ್ತಾನೆ ಅವನು ಸರ್ ಸ್ಪೋಕನ್ ಇಂಗ್ಲಿಷ್ ಹೋಗ್ತಾ ಇದೀನಿ ಸರ್ ಅಂತ ಹೇಳುವಾಗ ಆಯ್ತು ತಗೋ 300 ರೂಪಾಯಿ ಒಂದ್ ತಿಂಗಳು ಕೊಡ್ತೀನಿ ಅಂತ ಹೇಳ್ತೀನಿ ಅವನೇ ಪ್ರೈವೇಟ್ ಆಗಿ ಹೋಗಿದ್ರೆ ಅವನಿಗೆ ಆಗೋದು ತಾನೆ ಬೆನಿಫಿಟ್ ಬರ್ತಾ ಇದೆಯಾ ಈಗ ಸೊ ಅದಕ್ಕೋಸ್ಕರ ಮೆಡಿಕಲ್ ಅಲೋಯೆನ್ಸ್ 500 ಪರ್ ಮಂತ್ ಆಕ್ಚುಯಲ್ ಎಕ್ಸ್ಪೆನ್ಸಸ್ ಸ್ಪೆಂಡ್ ಇಸ್ 200 ಪರ್ ಮಂತ್ ನೋಡಿ ಮೆಡಿಕಲ್ ಅಲೋಯೆನ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ಅವನು ಎಷ್ಟು ಅಮೌಂಟ್ ಸ್ಪೆಂಡ್ ಮಾಡಿದಾನೆ ಅದಕ್ಕೆ ಯಾವುದೇ ಕಾರಣಕ್ಕೂ ಡಿಡಕ್ಷನ್ ಕೊಡೋದಿಲ್ಲ ಎಷ್ಟು ಮೆಡಿಕಲ್ ಅಲೋಯೆನ್ಸ್ ಕೊಡ್ತಾ ಇದ್ದಾನೆ 500 ಪರ್ ಮಂತ್ ಅದು ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಎಂಪ್ಲಾಯರ್ ಅಂಡ್ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ 32,000 ಈಚ್ ಅಂತ ಹೇಳಿದ್ದಾನೆ ನೋಡಿ ಇಷ್ಟು ದಿನ ಪರ್ಸೆಂಟೇಜ್ ಕೊಡ್ತಾ ಇದ್ದ ಕರೆಕ್ಟ್ ಈಗೇನ್ ಕೊಟ್ಟಿದ್ದಾನೆ ಅಮೌಂಟ್ ಕೊಟ್ಟಿದ್ದಾನೆ ಹೆಂಗ್ ಮಾಡೋದು ಅಂತ ನಾ ಹೇಳ್ಬೋದು ಇಂಟ್ರೆಸ್ಟ್ ಆನ್ ಅಕ್ಯುಮುಲೇಟೆಡ್ ಬ್ಯಾಲೆನ್ಸ್ ಆಫ್ ಆರ್ ಪಿ ಎಫ್ 14% 15,000 ರುಪೀಸ್ ಎಂಪ್ಲಾಯರ್ ಪ್ರೊವೈಡೆಡ್ ವಿತ್ ರೆಂಟ್ ಫ್ರೀ ಅಕಾಮಿಡೇಷನ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳಿದೆ ಸೊ ಬ್ಯಾಂಗ್ಳೂರ್ ಪಾಪ್ಯುಲೇಷನ್ ಇಸ್ ಮೋರ್ ದನ್ 25 lakhs ಸೊ ನಾವ್ ಗಾರ್ಡನರ್ ಫೆಸಿಲಿಟಿ ಪ್ರೊವೈಡೆಡ್ ಬೈ ಎಂಪ್ಲಾಯರ್ 400 ಪರ್ ಮಂತ್ ಮನೆ ಕೊಟ್ಟಿದ್ದಾನೆ ಮನೆ ತೋಟನ ನೋಡ್ಕೊಳ್ಳೋದಿಕ್ಕೆ ಅಥವಾ ಗಾರ್ಡನ್ ನೋಡ್ಕೊಳ್ಳೋದಿಕ್ಕೆ ಒಬ್ಬ ಗಾರ್ಡನರ್ ಅಪಾಯಿಂಟ್ಮೆಂಟ್ ಮಾಡಿದರೆ ಕಂಪನಿ ಅವ್ರಿಗೂ 400 ರೂಪಾಯಿ ಕೊಡ್ತಾ ಇದ್ದಾರೆ ಫರ್ನಿಚರ್ ಪ್ರೊವೈಡೆಡ್ ಬೈ ಎಂಪ್ಲಾಯರ್ 60,000 40,000 ಓನ್ ಬೈ ಎಂಪ್ಲಾಯರ್ ಅಂಡ್ 20,000 ಹೈರ್ಡ್ ಫಾರ್ ರೆಂಟ್ ಅಂತ ಇದೆ ಓಕೆನಾ ಅಲ್ಲಿಗೆ 40,000 ರೂಪಾಯಿ ಫರ್ನಿಚರ್ ಕಂಪನಿನೇ ಹೊಸದಾಗಿ ಫರ್ನಿಚರ್ ಪರ್ಚೇಸ್ ಮಾಡಿರೋದಕ್ಕೆ ಮನೆ ಕೊಟ್ಟಿದ್ದಾನೆ ಇನ್ನೊಂದು 20,000 ರೂಪಾಯಿ ಬಾಡಿಗೆ ಕಟ್ಟಿದ್ದಾನೆ ವರ್ಷಕ್ಕೆ ಏನ್ ಕಟ್ಟಿದಾನೆ ಬಾಡಿಗೆ ಕಟ್ಟಿದ್ದಾನೆ ಹೆಂಗ್ ಮಾಡ್ಬೇಕು ಅಂತ ಹೇಳ್ಬೋದು ಕ್ರೆಡಿಟ್ ಕಾರ್ಡ್ ಫೆಸಿಲಿಟಿ 10,000 ಅಂತ ಹೇಳಿದ್ದಾನೆ ಇದು ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಹಿ ಹ್ಯಾಸ್ ಟೇಕನ್ ಆನ್ ಇಂಟ್ರೆಸ್ಟ್ ಫ್ರೀ ಲೋನ್ ಆಫ್ 15,000 ಟು ಪರ್ಚೇಸ್ ರೆಫ್ರಿಜರೇಟರ್ ಅಂತ ಹೇಳ್ತಾರೆ ನೋಡಿ ಸಾರಿ ಒಂದು ಎಂಪ್ಲಾಯಿಗೆ ಕಂಪನಿ ಏನಾದ್ರು ಇಂಟ್ರೆಸ್ಟ್ ಇಲ್ಲದ ಹಾಗೆ ಫ್ರೀ ಆಗಿ ಲೋನ್ ಕೊಟ್ಟಿದ್ರೆ 20,000 ರೂಪಾಯಿಗಿಂತಲೂ ಲೋನ್ ಜಾಸ್ತಿ ಕೊಟ್ಟಿದ್ರೆ ಮಾತ್ರ ನಾವು ಟ್ಯಾಕ್ಸ್ ಮಾಡ್ತೀವಿ ಎಷ್ಟು 20,000 20,000ಕ್ಕೂ ಲೋನ್ ಜಾಸ್ತಿ ಕೊಟ್ಟೋನ ಲೋನ್ ಕೊಟ್ಟಿರೋದು ಎಷ್ಟು ಎಷ್ಟು ಕೊಟ್ಟಿದ್ದಾರೆ 15,000 ಕೊಟ್ಟಿದ್ದಾರೆ ಹೌದಾ ತುಂಬಾ ಜಾಸ್ತಿ ಯೋಚನೆ ಮಾಡಬೇಡಪ್ಪ ಓಕೆನಾ ನೋಡಿ ಲೋನ್ ಅಮೌಂಟ್ 20,000ಕ್ಕಿಂತಲೂ ಜಾಸ್ತಿ ಕೊಟ್ರೆ ಅವನೇ ಇನ್ನೊಂದೆರಡು ಪಾಯಿಂಟ್ ಹೇಳಿರ್ತಾನೆ ಏನು ಇಂಟ್ರೆಸ್ಟ್ ಏನು ಎಷ್ಟ ಅಂತ ಹೇಳಿರ್ತಾನೆ ಇಲ್ಲಿ ಲೋನ್ ಕೊಟ್ಟರು ಅಮೌಂಟ್ ಎಷ್ಟು ರಂಜಿತ್ ಏ ರಂಜಿತ್
ಲೋನ್ ಎಷ್ಟು ಎಕ್ಸೆಂಪ್ಷನ್ ಎಷ್ಟಿರೋದು ಈಗ ಎಕ್ಸೆಂಪ್ಷನ್ ಕೊಡ್ಬೇಕಾ ಬೇಡವಾ ಕೊಡ್ಬೇಕು ಯಾಕೆ ಅಂದ್ರೆ 15,000 ಮಾತ್ರ ಇದೆ ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಬಿಲ್ ಆಫ್ ಎಂಪ್ಲಾಯಿ 3,400 ಪೇಡ್ ಬೈ ಎಂಪ್ಲಾಯಿ ಫುಲ್ಲಿ ಟ್ಯಾಕ್ಸಬಲ್ ಆಗಿ ಎಂಪ್ಲಾಯರ್ ಇನ್ಕಮ್ ಟ್ಯಾಕ್ಸ್ 4,600 ವಾಸ್ ಪೇಡ್ ಬೈ ದಿ ಎಂಪ್ಲಾಯರ್ ಫುಲ್ಲಿ ಟ್ಯಾಕ್ಸ್ ಮಾಡಿ ಪ್ರೊಫೆಷನಲ್ ಟ್ಯಾಕ್ಸ್ 200 ಪರ್ ಮಂತ್ ಈಸ್ ಪೇಡ್ ಬೈ ದಿ ಎಂಪ್ಲಾಯರ್ ಫಸ್ಟ್ ಇನ್ಕ್ಲೂಡ್ ಮಾಡಿ ಆಮೇಲೆ ಡಿಡಕ್ಷನ್ 16 ಅಲ್ಲಿ ಕೊಡಿ ಕರೆಕ್ಟ್ ಈಗ ಒಂದೊಂದೇ ಪಾಠ ಮಾಡ ಫಸ್ಟ್ ಬೇಸಿಕ್ ಸ್ಯಾಲರಿ ಎಷ್ಟಿದೆ ಬೇಸಿಕ್ ಪೇ 16,000 ಪರ್ ಮಂತ್ ಇಂಟು 12 1,92,000 75% ರಿಟೈರ್ಮೆಂಟ್ ಬೆನಿಫಿಟ್ ಬರೋದು ಕ್ಯಾಲ್ಕುಲೇಷನ್ ಅಷ್ಟೇ ಫಸ್ಟ್ ಇಲ್ಲಿ ಟ್ಯಾಕ್ಸ್ ಮಾಡ್ಬಿಡ್ಬೇಡಿ ನೆಕ್ಸ್ಟ್ ಸಿಎಚ್ ಎಜುಕೇಶನ್ ಚಿಲ್ಡ್ರನ್ಸ್ ಎಜುಕೇಶನ್ ಅಲೋಯನ್ಸ್ 400 ಇಂಟು 4 ಇಂಟು 12 400 ರೂಪಾಯಿ ತಾನೇ ಕೊಡ್ತಾ ಇರೋದು 250 ಓ ಜಾಸ್ತಿ ಆಗ್ಬೋದು 250 ಇಂಟು 4 ಇಂಟು 12,000 ಕೊಡ್ತಾ ಇದ್ದೇನೆ ಮೈನಸ್ ಎಕ್ಸೆಂಪ್ಷನ್ ಎಷ್ಟು 100 ಎಷ್ಟು ಮಕ್ಕಳು ಕೊಡ್ತೀವಿ 100 ಇಂಟು 2 ಇಂಟು 12 9,600 ಆಮೇಲೆ ಬೋನಸ್ 10,000 ಆಮೇಲೆ ಕಮಿಷನ್ 4 lakhs ಮೇಲೆ 2% 8,000 ಆಮೇಲೆ ಫೀ 300 ಪರ್ ಮಂತ್ 300 ಇಂಟು 12 3,600 ಆಮೇಲೆ ಮೆಡಿಕಲ್ ಅಲೋಯನ್ಸ್ ಮೆಡಿಕಲ್ ಅಲೋಯನ್ಸ್ ಎಷ್ಟು 500 ಇಂಟು 12 6,000 ಆಕ್ಚುಯಲ್ ಸ್ಪೆಂಡ್ ಕೊಡಲ್ಲ ಅಂತ ಹೇಳಿದೀವಿ ರೋಗ ಬಂದಿದ್ರು ಕೊಡ್ತೀವಿ ಬರದೇ ಇದ್ರು ಕೊಡ್ತೀವಿ 500 ರೂಪಾಯಿ ಬಂದಾಗ ನಿಮ್ ರೋಗ ಬಂದ್ರೆ ಎಕ್ಸೆಂಪ್ಷನ್ ಇಲ್ಲ ರೋಗ ಬರದಿದ್ರೆ ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕಲ್ಲ ಓಕೆನಾ ನೆಕ್ಸ್ಟ್ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಅಂದ್ರೆ ಯಾರು ಎಂಪ್ಲಾಯಿನೇ ಮಾಡ್ತಾ ಇದ್ದಾನೆ ಯಾವ್ದಕ್ಕೆ ನೋಡಿ ಎಂಪ್ಲಾಯಿನೇ ಮಾಡ್ತಾ ಇದ್ರೆ ಅದು ಸೇವಿಂಗ್ಸ್ ಅಲ್ವಾ ಹಂಗೆ ಅದು ಯಾವ್ದು ಬೆನಿಫಿಟ್ ಬರ್ತಾ ಇಲ್ಲ ಕಂಪನಿಯಿಂದ ಅವನ್ ಸ್ಯಾಲರಿ ಇಲ್ಲಿ ಪ್ರತಿ ತಿಂಗಳು ಪ್ರಾವಿಡೆಂಟ್ ಫಂಡ್ ಗೆ ಅಂತ ಇಟ್ಟಿರ್ತಾ ಇರೋದು ಅವ್ನ ಸೇವಿಂಗ್ಸ್ ಆಗುತ್ತೆ ಅರ್ಥ ಆಗ್ತಿದೆ ಬೆನಿಫಿಟ್ ಆಗಲ್ಲ ಕಂಪನಿಯಿಂದ ಆದ್ರೆ ಅವನ್ ಎಷ್ಟು ದುಡ್ಡು ಆಗ್ತಾ ಇದ್ದಾನೆ ಅಷ್ಟು ಯಾರಾಗ್ತಾ ಇದಾರಂತೆ ಎಂಪ್ಲಾಯರ್ ಕಂಪನಿ ಆಗ್ತಾ ಇದೆಯಂತೆ ಸೊ ಕಾಂಟ್ರಿಬ್ಯೂಷನ್ ಟು ಆರ್ಪಿಎಫ್ 32,000 ತಾನೆ ಒಂದು ವರ್ಷಕ್ಕ ತಿಂಗಳಿಗೆ ಅದು 32,000 ಅಷ್ಟೇ ಅಂದ್ರೆ ವರ್ಷಕ್ಕೆ ಈಚ್ ಅಂದ್ರೆ ಎಂಪ್ಲಾಯಿನೂ 32,000 ವರ್ಷಕ್ಕೆ ಎಂಪ್ಲಾಯರ್ 32,000 ಆಗ್ತವೆ ಈಗ ಇಲ್ಲಿ ಎಕ್ಸೆಂಪ್ಷನ್ ಕೊಡ್ಬೇಕು ಎಷ್ಟು ಕೊಡ್ತೀವಿ ಎಕ್ಸೆಂಪ್ಟೆಡ್ ಅಪ್ ಟು ಹೌದಾ 12% ಆಫ್ ಸ್ಯಾಲರಿ ಅಂತ ಹೇಳ್ತೀವಿ ಕರೆಕ್ಟ್ ದಯವಿಟ್ಟು ಈ ಪಾಯಿಂಟ್ ನ ತುಂಬಾ ಚೆನ್ನಾಗಿ ನಾವು ಕಲಿಬೇಕಾಗುತ್ತೆ ಇಲ್ಲ ಅಂದ್ರೆ ಅನ್ಯಾಯವಾಗಿ ಒಂದ್ 2-3 ಮಾರ್ಕ್ಸ್ ಕೊಟ್ಟೋಗ್ಬಿಡುತ್ತೆ ನೋಡಿ ಫಸ್ಟ್ ಸ್ಯಾಲರಿ ಫಾರ್ ಆರ್ಪಿಎಫ್ ರೆಂಟ್ ಆರ್ಪಿಎಫ್ ಅಂದ್ರೆ ಏನೋ ರೆಕಗ್ನೈಸ್ ಪ್ರಾಪರ್ಟಿ ಇದಕ್ಕೆ ಬೇಸಿಕ್ ಸ್ಯಾಲರಿ ಡಿಪಿ ಕಂಪಲ್ಸರಿ ಡಿಎ ಆಗಿದ್ರೆ ಏನಾಗಿರ್ಬೇಕು ಮತ್ತೆ ಕಮಿಷನ್ ಎಂತ ಕಮಿಷನ್ ಆನ್ ಸೇಲ್ಸ್ ಕರೆಕ್ಟ್ ಬೇಸಿಕ್ 192,000 ಡಿಪಿ ಬಂದು 19,200 ನೋಡಿ ಈ 38,400 ಅಲ್ಲಿ 75% ಕಮಿಷನ್ 8,000 ಈಗ 1, 2, 3, 4 2,48,000
ಇಷ್ಟು ಬಂತು. ಇದರ ಮೇಲೆ 12% ಎಷ್ಟು ಬರುತ್ತೆ? ₹29,760 ಕರೆಕ್ಟಾ? ಹಾಗಾದ್ರೆ 29,760 ರೂಪಾಯಿವರೆಗೂ ಕಂಪ್ನಿ ಕೊಟ್ಟಿದ್ರೆ ಎಕ್ಸೆಂಪ್ಷನ್ ಕೊಡ್ತಾ ಇದ್ವಿ, ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ರು ತಾನೆ ಕಂಪ್ನಿ, ಅದಕ್ಕೆ ಟ್ಯಾಕ್ಸ್ ಮಾಡ್ತೀವಿ. ಎಷ್ಟು ಬರುತ್ತೆ? 2,240 ರೂಪೀಸ್ ಟ್ಯಾಕ್ಸಬಲ್ ಆಗ. ಹಾಗೆ ಇಂಟ್ರೆಸ್ಟ್ ಇದೆಯಲ್ವಾ, ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್ 14%, ಆದ್ರೆ ಎಕ್ಸೆಂಪ್ಷನ್ ಇರೋದೆಷ್ಟು? 9.5%. ಹೌದಾ? ಹಾಗಾದ್ರೆ ಡಿಫರೆನ್ಸ್ ಟ್ಯಾಕ್ಸ್ ಬರ್ತಾನೆ. ಅವನು 15,000 ರೂಪಾಯಿ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ, ಅದ್ ಎಷ್ಟು ಪರ್ಸೆಂಟ್? 15% ಗೆ ಡಿಫರೆನ್ಸ್ ಎಷ್ಟು? 4.5 ಅಲ್ವಾ? 15,000 / 14 ಇಂಟು 4.5 4,820 ರುಪೀಸ್ ಹಾಕೊಳ್ತೀನಿ. ಒಂದೇನ್ ಬೇಡ, ಓಕೆನಾ? ಆಮೇಲೆ ರೌಂಡ್ ಆಫ್ ಮಾಡ್ಬೇಕಾಗುತ್ತೆ. ಇರ್ಲಿ, ನೆಕ್ಸ್ಟ್ ಪಾಯಿಂಟ್ ಏನೇನಿದೆ? ಇವಾಗ ಹೇಳುವಂತ ಪಾಯಿಂಟ್ ತುಂಬಾ ತುಂಬಾ ಇಂಪಾರ್ಟೆಂಟ್. ನೋಡಿ, ಮನೆ ಫ್ರೀ ಆಗಿ ಕೊಟ್ಟಿದ್ದಾರೆ. ಅಲ್ಲಿ ಏನು ಹೇಳಲಿಲ್ಲ ಅಂದ್ರೆ ಮನೆ ಕಂಪನಿ ಇದೇನೆ, ಹೌದಾ? ಕಂಪನಿ ಇದೆ ಮನೆ. ಆ ಮನೆನ ಎಂಪ್ಲಾಯಿಗೆ ನೀನು ನಿನ್ನ ಫ್ಯಾಮಿಲಿ ಇರಪ್ಪ ವಾಸಕ್ಕೆ ಅಂತ ಹೇಳಿದ್ದಾರೆ, ಕರೆಕ್ಟಾ? ಈಗ ಅದಕ್ಕೆ ನಾವೇನ್ ಮಾಡಬೇಕು? ಸ್ಯಾಲರಿ ಫಾರ್ ಆರ್ ಎಫ್ ಎ ರೆಂಟ್ ಫ್ರೀ ಅಕಾಮಿಡೇಷನ್. ನೋಡಿ, ಈಗ ನೀವೇ ಹೇಳಿ, ಇದು ಆಲ್ರೆಡಿ ಇದೆ ಒಂದು ಅಷ್ಟು, ಕರೆಕ್ಟಾ? ಬಿ ಎ ರಿಟೈರ್ಮೆಂಟ್ ಕಮಿಷನ್, ಸಿಇಎ ಕರೆಕ್ಟಾ, ಬೋನಸ್ ಪ್ಲಸ್ ಕಮಿಷನ್ ಆಯ್ತು, ಫೀ ಪ್ರತಿ ತಿಂಗಳು ಕ್ಯಾಶ್ ಅಲ್ಲಿ ತಾನೆ ಕೊಡ್ತಾ ಇರೋದು ಅಷ್ಟೇ ಅಲ್ವಾ? ಈಗ 1,92,000, 19,200, 28,800, ಸಿಇಎ ಚಿಲ್ಡ್ರನ್ಸ್ ಎಜುಕೇಶನ್ 9,600, ಬೋನಸ್ 10,000, ಫೀಸ್ 3,600, ದಿಸ್ ಇಸ್ 6,000. ಇಷ್ಟು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ? 2,69,200 ಬರ್ತಾ ಇದೆ. ಇಲ್ಲಿ ಮನೆ ಕೊಟ್ಟಿರೋದು ಬೆಂಗಳೂರಲ್ಲಿ ಅಂತ ಹೇಳಿರೋದ್ರಿಂದ ವ್ಯಾಲ್ಯೂ ಆಫ್ ಆರ್ ಎಫ್ ಎ ಬ್ಯಾಂಗ್ಳೂರ್ ಮೋರ್ ದನ್ 25 lakh ಪಾಪ್ಯುಲೇಷನ್, ಕರೆಕ್ಟಾ? ಈಗ 15% ಆಫ್ ಸ್ಯಾಲರಿ, ಸ್ಯಾಲರಿ ಎಷ್ಟು? 2,69,200 ಇಂಟು 15%, 40,380, ಕರೆಕ್ಟಾ? ದಯವಿಟ್ಟು ಈ ಪಾಯಿಂಟ್ ನ ಚೆನ್ನಾಗಿ ಜ್ಞಾಪಕ ಇಲ್ಲ ನೋಡಿ. ಮನೇನು ಕೊಟ್ಟು ಗಾರ್ಡ್ನರ್ ಕೊಟ್ಟಿದ್ರೆ, ಗಾರ್ಡ್ನರ್ ಓನ್ಲಿ ಗಾರ್ಡ್ನರ್, ಕುಕ್ಕು ವಾಚ್ಮನ್ ಅಲ್ಲ, ಬರೀ ಗಾರ್ಡ್ನರ್ ಕೊಟ್ಟಿದ್ರೆ, ಓಕೆನಾ? ಗಾರ್ಡ್ನರ್ ಸ್ಯಾಲರಿನ ಆಡ್ ಮಾಡಿ. ಎಷ್ಟಿದೆ ಗಾರ್ಡ್ನರ್ ಸ್ಯಾಲರಿ? 4,800. ಅದು ಸೆಪರೇಟ್ ಆಗಿ ಹಾಕಿದ್ರೆ ಅಷ್ಟೇ ಬರುತ್ತೆ, ಬೇರೆ ವಿಚಾರ, ಓಕೆನಾ? ಇದಕ್ಕೆ ಆಡ್ ಮಾಡ್ಬೋದು 45,120. ಇದಕ್ಕೆ ಆಡ್ 10% ಕಾಸ್ಟ್ ಆಫ್ ಫರ್ನಿಚರ್. ನೋಡಿ, 40,000 ರೂಪಾಯಿ ಫರ್ನಿಚರ್ ಕೊಟ್ಟಿದ್ದಾನಂತೆ, ಕರೆಕ್ಟ್ ಇಲ್ಲ? 40 ಕಂಪನಿದು 10% ಎಷ್ಟಪ್ಪ ಬರುತ್ತೆ? 4,000 ಪ್ಲಸ್ ಹೈಯರ್ ಚಾರ್ಜಸ್ ವರ್ಷಕ್ಕೆ ಎಷ್ಟು ಕೊಟ್ಟವರಂತೆ? 20,000. ಒಟ್ಟು ಬೆನಿಫಿಟ್ ಫರ್ನಿಚರ್ ಎಷ್ಟು ಬರ್ತಾ ಇದೆ? 24,000. ಅಲ್ಲಿಗೆ 69,120 ಅಷ್ಟು, ಓಕೆನಾ? ಇನ್ನೊಂದ್ಸರಿ ಹೇಳ್ಕೊಡ್ತೀನಿ ನಿಮ್ಗೆ, ಓಕೆನಾ? ಡೋಂಟ್ ವರಿ. ರೆಂಟ್ ಫ್ರೀ ಅಕಾಮಿಡೇಷನ್ 69,120. ಸರ್, ಇಲ್ಲಿ ಸಪೋಸ್ ಕಂಪನಿ ಫರ್ನಿಚರ್ ಕೊಟ್ಟಿಲ್ಲ ಅಂತ ಇಟ್ಕೋ,
ಫರ್ನಿಚರ್ ಕಂಪನಿದ ಅಲ್ಲ, ಅವನೇ ಬಾಡಿಗೆಗೆ ತಂದಿದ್ದ. ಬಾಡಿಗೆಗೆ ತಂದಿದ್ದಾನೆ ಅಂತ ಖರ್ಚು ತಾನೆ ಕಂಪನಿಗೆ, ಅದ್ರ ಬೆನಿಫಿಟ್ ಯಾರು ಪಡಿತಾ ಇದ್ದಾನೆ? ಎಂಪ್ಲಾಯಿ ಪಡಿತಾ ಇದ್ದಾನೆ. ಅದಕ್ಕೆ 20,000 ರೂಪಾಯಿ ನ ಬೆನಿಫಿಟ್ ನ ಪಡಿತಾ ಇದ್ದಾನೆ. 40,000 ರೂಪಾಯಿ ಕಂಪನಿನೇ ಫರ್ನಿಚರ್ ಆಗಿರೋದ್ರಿಂದ ಅದರ ಮೇಲೆ 10% 4,000, ಒಟ್ಟು ಫರ್ನಿಚರ್ ಇಂದ 24,000 ಬೆನಿಫಿಟ್ ಬರ್ತಾ ಇದೆ. ಅರ್ಥ ಆಗ್ತಿದ್ಯಾ? 2 ಪಾಯಿಂಟ್ ಹೇಳಿದ, ಹೈಯರ್ ಚಾರ್ಜಸ್ ಇಂದ ಬಾಡಿಗೆ. ಈಗ ಫರ್ನಿಚರ್ ತಗೊಳಕ್ ನಿನ್ನ ಹತ್ರ ದುಡ್ಡಿಲ್ಲ, ಏನ್ ಮಾಡ್ತೀವಿ? ಬಾಡಿಗೆ ತಗೊಂಡ್ ಬರ್ತೀವಿ. ಈಗ ಮನೇಲಿ ಯಾವ್ದೋ ಫಂಕ್ಷನ್ ಆಯ್ತು, ಒಂದ್ ದೊಡ್ಡದೊಂದು ಮೆಸಲ್ ಬೇಕು, ಒಂದ್ 100 ಜನಕ್ಕೆ ಅಡಿಗೆ ಮಾಡೋದು, ಅಡಿಗೆ ನೀವೇ ಮಾಡ್ತೀರಾ? ಬಟ್ ಅದು ಅಷ್ಟು ದೊಡ್ಡ ಅಡಿಗೆ ಪಾತ್ರ ನಾವು ಮನೇಲಿ ಇಟ್ಕೊಳಕಾಗುತ್ತಾ? ಇಲ್ಲ, ಹೊಸ ತಗೊಳಕ್ ಆಗುತ್ತೆ ಹೋಗಿ ಒಂದ್ ದಿನಕ್ಕೆ ಆಗಲ್ಲ. ಅವಾಗ ಏನ್ ಮಾಡ್ತೀವಿ? ಬಾಡಿಗೆ ತಗೊಂಡ್ ಬರ್ತೀವಿ. ಸಪೋಸ್ ಅದೇ ಹೋಟ್ಲ್ ಇಟ್ಟಿದ್ರೆ ದಿನ ಬಾಡಿಗೆ ಕಟ್ಟಕ್ ಆಗುತ್ತಾ? ಅವಾಗ ಹೊಸ ತಗೊಂಡ್ ಬರ್ತೀವಿ. ಹೊಸ ತಗೊಂಡ್ಬಂದ್ರೆ ಯೂಸ್ ಮಾಡ್ತಾ ಅದ್ರ ಬೆಲೆ ಏನಾಗುತ್ತೆ? ಕಡಿಮೆ ಆಗುತ್ತೆ, ಡಿಪ್ರಿಸಿಯೇಷನ್. ಅವಾಗ ಆತರ ಅರ್ಥ ಆಯ್ತಾ ಇಲ್ಲ? ನೆಕ್ಸ್ಟ್ ಪಾಯಿಂಟ್ ಹೇಳಿ. 13ನೇ ಪಾಯಿಂಟ್ ಇದು ಬರೀತೀನಿ, ಕ್ರೆಡಿಟ್ ಕಾರ್ಡ್ ಫೆಸಿಲಿಟಿ. ಸೊ ಕ್ರೆಡಿಟ್ ಕಾರ್ಡ್ ಫೆಸಿಲಿಟಿ ಎಷ್ಟಪ್ಪ? 10,000 ಆಗುತ್ತೆ. ಆಮೇಲೆ ಇಂಟ್ರೆಸ್ಟ್ ಫ್ರೀ ಲೋನ್ ಆಫ್ ಇಂಟ್ರೆಸ್ಟ್ ಫ್ರೀ ಲೋನ್ ಇಂಟ್ರೆಸ್ಟ್ ಫ್ರೀ ಲೋನ್ ಎಕ್ಸೆಂಪ್ಟೆಡ್ ಅಂತ ಹಾಕಿ, ಓಕೆನಾ? ಆಮೇಲೆ ಎಲೆಕ್ಟ್ರಿಸಿಟಿ ಬಿಲ್, ಅದನ್ನ ಟ್ಯಾಕ್ಸ್ ಮಾಡಬೇಕು. ಎಲೆಕ್ಟ್ರಿಸಿಟಿ ಬಿಲ್ ಪೇಡ್ ಬೈ 400 ಕಂಪನಿ ಎಷ್ಟು? 3,400. ಆಮೇಲೆ ಇನ್ಕಮ್ ಟ್ಯಾಕ್ಸ್ ಪೇಡ್ ಬೈ ಕಂಪನಿ ಎಷ್ಟು? 4,600. ಆಮೇಲೆ ಪ್ರೊಫೆಷನಲ್ ಟ್ಯಾಕ್ಸ್ ಪೇಡ್ ಬೈ ಕಂಪನಿ, ಕರೆಕ್ಟಾ? 200 ಪರ್ ಮಂತ್. ಟ್ಯಾಕ್ಸ್ ಪೇಡ್ ಬೈ ಕಂಪನಿ 200 × 12 = 2,400. ಆಯ್ತಾ? ನೆಕ್ಸ್ಟ್ ಫಸ್ಟ್ ಪಾಯಿಂಟ್. ಈಗ ಇಲ್ಲಿಂದ ಇಲ್ಲಿವರೆಗೂ ಟೋಟಲ್ ಮಾಡಿ ಅದನ್ನ ಏನಂತ ಹೇಳಿದ್ರೆ ಗ್ರಾಸ್ ಸ್ಯಾಲರಿ ತೆರೆಯೋಣ. ಎಷ್ಟು ಬರುತ್ತೆ ಹೇಳಿ? 10, 14, 8, 14, 15 3,83,380. ಇದರಲ್ಲಿ ಏನ್ ಡಿಡಕ್ಷನ್ ಕೊಡ್ತೀವಿ? ಅದರಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000, ಮತ್ತೆ ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ 2,400, ಒಟ್ಟು 52,400. 2 ಒಂದೇ ಕಡಲ. ಇದನ್ನ ಏನಂತ ಕರಿತೀವಿ? ಇನ್ಕಮ್ ಫ್ರಮ್ ಸ್ಯಾಲರಿ, ಓಕೆನಾ? ನೋಡೋದಕ್ಕೆ ಪ್ರಾಬ್ಲಮ್ ದೊಡ್ಡದಾಗಿದೆ, ಕಂಟೆಂಟ್ಸ್ ಏನು ಇಲ್ಲ, ಕರೆಕ್ಟಾ? ಒಂದು ಜ್ಞಾಪಕ ಇಟ್ಕೊಂಡು ಇಂಟ್ರೆಸ್ಟ್ ಫ್ರೀ ಲೋನ್ 20,000 ರೂಪಾಯಿವರೆಗೂ ಎಕ್ಸೆಂಪ್ಷನ್. ಸರಿ, ಇಂಟ್ರೆಸ್ಟ್ ಫ್ರೀ ಲೋನ್ 25,000 ತಗೊಂಡಿದ್ದೆ, 20,000 ಮೈನಸ್ ಮಾಡಿ ಇಲ್ಲ, ಆ 5,000 ಮೇಲೆ, ಓಕೆನಾ? ಅಲ್ಲ, ಇಂಟ್ರೆಸ್ಟ್ ಫ್ರೀ ಲೋನ್ 20,000 ತಗೊಂಡಿದ್ರೆ ಫುಲ್ ಲೋನ್ ಅಮೌಂಟ್ ಮೇಲೆ, ಓಕೆನಾ, ಎಸ್ ಬಿ ಐ ಒಂದು ಫಿಕ್ಸ್ ರೇಟ್ ಹೇಳುತ್ತೆ, ಆ ರೇಟ್ ಪ್ರಕಾರ ಅವನು ಅದನ್ನು ಕೊಟ್ಟಿರ್ತಾನೆ ಅಂತ ಆಗ್ತದೆ. ಆ ರೇಟ್ ಪ್ರಕಾರ ಟ್ಯಾಕ್ಸ್ ಮಾಡ, ಲೋನ್ ಅಮೌಂಟ್ ಟ್ಯಾಕ್ಸ್ ಮಾಡಿದ್ರೆ ಇದು ಇಂಟ್ರೆಸ್ಟ್ ಅಲ್ಲ, ಇದು ಲೋನ್ ಅಮೌಂಟ್. ಈಗ ಸೇ ಫಾರ್ ಎಕ್ಸಾಂಪಲ್, ಬನು ಸಪೋಸ್ ನಿಮಗೆ ಲೋನ್ ಅಮೌಂಟ್ 50,000 ತಗೊಂಡಿದ್ರಿ, ಆಗ 20,000 ಜಾಸ್ತಿ ಇದೆ ಅಲ್ವಾ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಕಾರ 15.75% ಒಂದ್ ವರ್ಷಕ್ಕೆ ಅಂತ ಹೇಳುದು ಅಂತ ಇಟ್ಕೊಳ್ಳಿ. ಆಗ 50,000 ಮೇಲೆ 15.75% ಟ್ಯಾಕ್ಸ್ ಮಾಡಿ, 50,000 ಮೇಲೆ ಎಕ್ಸೆಂಪ್ಷನ್ ಮೈನಸ್ ಏನ್ ಮಾಡಲ್ಲ, ಇಟ್ ಶುಡ್ ಬಿ ಮೋರ್ ದನ್ 20,000. ದೆನ್ ವಿ ಟೇಕ್ ಆಸ್ ಪರ್ ದ ಎಸ್ ಬಿ ಐ ಗೈಡ್ ಲೈನ್ಸ್ ಏನಿರುತ್ತೆ ಅದನ್ನ ಮಾಡ್ತೀವಿ. ರೇಟ್ ಏನ್ ಕೊಟ್ಟಿರ್ತಾರೆ ಅದನ್ನ ಮಾಡ್ತೀವಿ.